ನೀವು ಅದನ್ನು ಆಮೇಲೆ ನೀವು ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಒಂದು ಹೇಳಿ ನೋಡೋಣ. ಅಲ್ಲ ಒಂದು ಅಲ್ಲ ಒಂದು ನಿಮಿಷ ನೋ ಐ ವಾಂಟ್ ನೋ ನೋ ಯಾರೋ ಬರ್ದಿದ್ದ ಯಾರೋ ಬರ್ದಿರೋ ವರದಿ ಅಲ್ಲ, ನಾವು ನೀವು ಮಾತಾಡೋಣ. ಏನು ಹೇಳಿ ಒಂದು ಒಂದು ಹೇಳಿ, ನಾನು ಒಂದರಲ್ಲೇ ಹೊರದಾಕ್ತೀನಿ ಅವ್ರನ್ನ, ಹೊರದಾಕ್ತೀನಿ ಅಂದರೆ ಇಶ್ಯೂಸಲ್ಲಿ. ಓಕೆ ನಾನು ಹಾಂ, ಬಿಕಾಸ್ ಏನು ಗೊತ್ತಾ, ಈಗ ನಿನ್ನೆ ಭಾಷಣ ಮಾಡಿದ್ದಾರೆ, ಕೇಸ್ಗಳು ಹಾಕ್ತಾರೆ ಇವಾಗ ಎಲ್ಲ ಜಾತಿ ಧರ್ಮದ ಮೇಲೆ. ನಿನ್ನೆ ಭಾಷಣ ಮಾಡಿದ್ದಾರೆ ಮೋದಿಯವ್ರ ವೇದಿಕೆ ಮೇಲೆ. ಕೊರೋನಾ ಸಂದರ್ಭದಲ್ಲಿ ಹೆತ್ತು ತಂದೆ ತಾಯಿಯವ್ರನ್ನ ಮಕ್ಕಳು ಹೋಗಿ ಸಮಾಧಿ ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಮುಸ್ಲಿಮ್ಸ್ ಅವ್ರು ಮಾಡಿದರು, ಹಿಂದೂಸ್ ಅವ್ರು ಮಾಡಿದರು, ಬೇರೆಯವ್ರು ಮಾಡಿದರು. ಸಾವನ್ನು ಹೋಗ್ಬಿಟ್ಟು ಒಳ್ಳೆ ಗೌರವವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಎಲ್ಲಿದ್ರಂತ ಇವರು? ಈಗ ಭಾಷಣ ಹೊಡಿತಾರೆ ಪುಕ್ಷಟೆ ವ್ಯಾಕ್ಸಿನ್ ಕೊಟ್ಟರೆ ಯಾಕೆ ರಾಘವೇಂದ್ರ ಅವರು ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರಂತ, ಇಲ್ಲ ನರೇಂದ್ರ ಮೋದಿಯವರು ಅವ್ರ ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿ. ಇಟ್ಸ್ ದ ಡ್ಯೂಟಿ ಆಫ್ ಎನಿ ಗವರ್ಮೆಂಟ್. ಮುಂಚೆ ಎಲ್ಲ ನಮಗೆಲ್ಲ ಇಲ್ಲೆಲ್ಲ ಕೊಡ್ತಾ ಇದ್ರಲ್ಲಿ, ಇಲ್ಲೆಲ್ಲ ಮಾರ್ಕ್ ಇದೆಯಲ್ಲ ಈ ಕಾಲ್ರನೋ ಏನಕ್ಕೋ, ಅದು ವ್ಯಾಕ್ಸಿನ್ ಅಲ್ವೇ? ಅವಾಗ ಈ ದೇಶದೊಳಗೆ ಕರ್ನಾಟಕದ ಈ ದೇಶದೊಳಗೆ ಕಾಂಗ್ರೆಸ್ ಪಕ್ಷ ಇರಲಿಲ್ವೇ? ಇಲ್ಲೆಲ್ಲ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಮಾರ್ಕ್ ಇದೆ. ಅವಾಗ ಅದೆಲ್ಲ ಮರ್ತು ಬಿಟ್ವ ನಾವು. ನಿಮ್ಮ ಟ್ಯಾಕ್ಸ್ ಅಮೌಂಟಲ್ಲಿ ಕೊಟ್ಟು ದುಡ್ಡನ್ನ ಅವ್ರು ಮಾಡಿದ್ದಾರೆ ಹೊರತು ನರೇಂದ್ರ ಮೋದಿಯವರು ತೊಗೊಂಡು ಬಂದ್ಬಿಟ್ರು. ಅದೆಂಗೆ ಹೇಳ್ತೀರಾ ನೀವು? ವಿಲ್ ಯು ಎಕ್ಸೆಪ್ಟ್ ಬಾಲ್ಕನಿಗೆ ಹೋಗ್ಬಿಟ್ಟು ದೇಶದಲ್ಲಿ ಎಲ್ಲರಿಗೂ ಹೋಗ್ಬಿಟ್ಟು ತಟ್ಟೆನ ಡಮಾಲ್ 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 ಏನು ವೈರಸ್ ಓಡೋಗ್ಬಿಟ್ಟು ಅಂತ ಅದಾದಮೇಲೆ ನಮ್ಮನ್ನು ಕಾಡ್ಸಿರೋದು? ನಾನು ಇಲ್ಲ ಕಷ್ಟ ಅಂತ ಹೋಗಲ್ಲ, ನಾನು ನಿಮಗೆ ಒಂದು ಹೇಳ್ತೀನಿ. ಐ ವಿಲ್ ಗೋ ಲಿಟ್ಲ್ ಬ್ಯಾಕ್ವರ್ಡ್ಸ್. ಇವತ್ತು ಕೂಡ ನೀವು ಬಂಗಾರಪ್ಪಾಜಿಯವ್ರು ನೆನೆಸ್ಕೊಳ್ತೀರಾ? ಅದಾ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವ ಬಿಕಾಸ್ ಆಫ್ ಹಿಸ್ ವರ್ಕ್ ವಾಟ್ ಹಿ ಹ್ಯಾಸ್ ಡನ್. ಆಶ್ರಯ ಆರಾಧನೆ ಇವತ್ತು ಕೂಡ ಯಾವುದೇ ಸರ್ಕಾರ ಒಂದು ಕಾರ್ಯಕ್ರಮ ಅವ್ರದ್ದು ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ, ಧೈರ್ಯನೇ ಇಲ್ಲ ಯಾರಿಗೂ. ಉಚಿತವಾಗಿ ವಿದ್ಯುತ್ ಶಕ್ತಿ, ಭೂ ಹಕ್ಕನ್ನು ದೇವರಾಜರು ಸರ್ ಕೊಟ್ಟರು, ಮುಂದುವರೆದ ಭಾಗ ಅತಿಕ್ರಮಣದಲ್ಲಿ ಅದನ್ನು ಬಗರುಕುಮ್ ಅಂತ ಹೇಳಿ ಮಾಡಿ. ಶಾಸಕರು ಇಲ್ಲಿದ್ದಾರೆ, ಶಾಸಕರು ಇಲ್ಲಿದ್ದಾರೆ, ನಾನು ಮುಂಚೆ ಶಾಸಕ, ನಾವೆಲ್ಲ ಭೂದಾನ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. 2009 ಬಂಗಾರಪ್ಪಾಜಿಯವರು ಚುನಾವಣೆಗೆ ನಿಲ್ತಾರೆ ಕಾಂಗ್ರೆಸ್ಸಿಂದ, ರಾಘವೇಂದ್ರ ಅವರು ನಿಲ್ತಾರೆ, ಕರೆಕ್ಟಾ? ಅವ್ರು ಏನು ಸಾಧನೆ ಮೇಲೆ ಬಂಗಾರಪ್ಪವ್ರನ್ನ ಸೋಲಿಸಿದ್ರು? ಅವ್ರ ಅಪ್ಪನ ಹಣದಲ್ಲಿ ತಾನೇ? ಅವ್ರ ಅಪ್ಪನ ಭ್ರಷ್ಟಾಚಾರ ಹಣದಲ್ಲಿ ತಾನೇ? ಅವ್ರೇನೋ ಸಾಧನೆ ಮಾಡಿದ್ರಾ? ಯು ಶುಡ್ ಗಿವ್ ಎ ಚಾನ್ಸ್ ನೌ. ಐ ವಿಲ್ ಟೆಲ್ ಯು, ಗೀತಾ ಶಿವರಾಜ್ಕುಮಾರ್ ಅವರು 2014 ಮೇಲೆ ಸೋತ ಮೇಲೆ ದಿನ ಬಂದ್ಬಿಟ್ಟು ನಿಮ್ಮ ಎದುರುಗಡೆ ಬಂದು ಮೀಡಿಯಾದಲ್ಲಿ ಬರೋದಕ್ಕೆ ಗಟ್ಟ ತಳಗಡೆ ಬಂದಿಲ್ಲ ಅವಳು, ಹಾರ್ಡ್ಲಿ ಬರಲಿಲ್ಲ ಅವಳು. ಆಮೇಲೆ ನಾವು ಇದ್ದಿದ್ದು ಪಕ್ಷ ವೆರಿ ಡಿಫಿಕಲ್ಟ್, ಭಾಳ ಕಷ್ಟದಲ್ಲಿ. ನಾನೇ ಅಲ್ಲಿವರೆಗೂ ಹೇಳ್ಕೊಂಡು ಹೋಗಿದ್ದು ನಾನು, ಯಾವುದು 2018 17,000 ಮತ್ತೆ ಗ್ಯಾಪ್ ಬಂದ್ಬಿಡ್ತು. ಯಾಕೆಂದರೆ ಹಿಂದುತ್ವ ವಾಸ್ ಕಂಪ್ಲೀಟ್ಲಿ ರೂಲ್ಡ್ ಬೈ ಕೋಸ್ಟಲ್ ಬೆಲ್ಟ್ ಎಸ್ಪೆಷಲಿ ಆ್ಯಂಡ್ ಥ್ರೂಟ್ ಇಂಡಿಯಾ ಆಲ್ಸೋ. 70,000 ಅವಾಗೆಲ್ಲ ಮೋಸ್ಟ್ಲಿ ಸುಕುಮಾರ್ ಶೆಟ್ಟರ್ ಹತ್ತಲಾಗಿದ್ದರು ಇರಬೇಕು, ಅದೊಂದು ಬೇರೆ, ಅವ್ರದ್ದು ಬೇರೆ ಅವಾಗ ನನಗೆ ಕಾಟ ಇದೆಲ್ಲ. ಸಿ ಇದೆಲ್ಲ ಈಗ ಅವರಿಗೆ ಕಾಟ ಆಗಿ ಅವ್ರು ಈ ಕಡೆ ಬಂದುಬಿಟ್ಟಿದ್ದಾರೆ, ಯಾಕೆಂದರೆ ಅದು ಸರಿ ಆಗಲ್ಲ, ಅದು ಸಿಸ್ಟಮ್ ಅಲ್ಲ ಅಂತೇಳಿ. ಸೊ ನೀವು ಅದನ್ನು ಆಮೇಲೆ ನೀವು ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಒಂದು ಹೇಳಿ ನೋಡೋಣ. ಅಲ್ಲ ಒಂದು ಅಲ್ಲ ಒಂದು ನಿಮಿಷ ನೋ 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 ಐ ವಾಂಟ್ ನೋ ನೋ ಯಾರೋ ಬರ್ದಿ ಯಾರೋ ಬರ್ದಿರೋ ವರದಿ ಅಲ್ಲ, ನಾವು ನೀವು ಮಾತಾಡೋಣ. ಏನು ಹೇಳಿ ಒಂದು ಒಂದು ಹೇಳಿ, ನಾನು ಒಂದರಲ್ಲೇ ಹೊರದಾಕ್ತೀನಿ ಅವ್ರನ್ನ, ಹೊರದಾಕ್ತೀನಿ ಅಂದರೆ ಇಶ್ಯೂಸಲ್ಲಿ. ಓಕೆ ನಾನು ಹಾಂ, ಬಿಕಾಸ್ ಏನು ಗೊತ್ತಾ, ಈಗ ನಿನ್ನೆ ಭಾಷಣ ಮಾಡಿದ್ದಾರೆ, ಕೇಸ್ಗಳು ಹಾಕ್ತಾರೆ ಇವಾಗ ಎಲ್ಲ ಜಾತಿ ಧರ್ಮದ ಮೇಲೆ. ನಿನ್ನೆ ಭಾಷಣ ಮಾಡಿದ್ದಾರೆ ಮೋದಿಯವ್ರ ವೇದಿಕೆ ಮೇಲೆ. ಐ ಥಿಂಕ್ ಈವನ್ ಹಿ ಹ್ಯಾಸ್ ಟು ಬಿ ಲಾನ ಮುಂದೆ ಬರಬೇಕು. ಮೋದಿಯವರಾದ್ರೆ ಏನಂತೆ, ನಾನೇದ್ರೇನಂತೆ, ನೀವೇನಾದ್ರಂತೆ. ಬಟ್ ನಾನು ಹೇಳೋದು, ನೀವು ಅಭಿವೃದ್ಧಿ ಆಗಿದೆ ಅಂಥೇಳಿ ನೀವು ಡಿಜಿಟಲ್ ಬ್ಯಾನರಲ್ಲಿ ನೋಡಿದ್ದೀರಾ, ಅದು ಬೈಂದೂರಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಹೋರ್ಡಿಂಗ್ಸಲ್ಲಿ ನೋಡಿದ್ದೀರಾ? ನೀವು ಎಷ್ಟು ಸತಿ ಬಂದು ಇಲ್ಲಿ ಕೆಲಸ ಮಾಡಿದಾರ್ರಿ? ಎಷ್ಟು ಜನರಿಗೆ ಭೂ ಹಕ್ಕನ್ನು ಕೊಡಿಸೋದಕ್ಕೆ ಪಾರ್ಲಿಮೆಂಟಲ್ಲಿ ಒಂದು ದಿವಸ ಅವ್ರ ಧ್ವನಿ ಎತ್ತಿದ್ರೆ ಒಂದು ದಿವಸ ಲಾಸ್ಟಿಗೆ ಒಂದು ಭಾಷಣ ಮಾಡ್ತಾರೆ ಈ 10 ಇಲ್ಲ 15 ಕೊರೋನಾ ಬಂದಾಗ ನಿನ್ನೆ ಭಾಷಣ ಹೊಡಿತಾರೆ. ಇವತ್ತು ದೇಶದ ಜನರೆಲ್ಲ ಜೀವ ಇರೋದು ಬಿಕಾಸ್ ಆಫ್ ಮೋದಿ ಅಂತೆ. ಯಾಕೆ ಮೋದಿಯವರು ತಮಟೆ ಹೊಡಿಬೇಕಾದ್ರೆ, ದೀಪ ಆರಿಸ್ಬಿಟ್ಟು ದೀಪ ಹಾಕಿ ಅಂತ ಹೇಳಬೇಕಾದ್ರೆ ಅದರಂಥ ದಡ್ಡತನ. ಒಬ್ಬರು ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಯಾಗಿ ಹೆಂಗ್ರಿ ನೀವು ಕೊರೋನಾ ಸಂದರ್ಭದಲ್ಲಿ ಹೆತ್ತು ತಂದೆ ತಾಯಿಯವ್ರನ್ನ ಮಕ್ಕಳು ಹೋಗಿ ಸಮಾಧಿ ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಮುಸ್ಲಿಮ್ಸ್ ಅವ್ರು ಮಾಡಿದರು, ಹಿಂದೂಸ್ ಅವ್ರು ಮಾಡಿದರು, ಬೇರೆಯವ್ರು ಮಾಡಿದರು. ಸಾವನ್ನು ಹೋಗ್ಬಿಟ್ಟು ಒಳ್ಳೆ ಗೌರವವನ್ನು ಕೊಟ್ಟರು. ನೀವೇ ಮಾಧ್ಯಮದವ್ರು ಹೆಂಗೆ ಬೇಕಂತ ತೋರಿಸಿದ್ರಿ.
ಆ ಸಂದರ್ಭದಲ್ಲಿ ಎಲ್ಲಿದ್ರಂತ ಇವರು? ಈಗ ಭಾಷಣ ಹೊಡಿತಾರೆ ಪುಕ್ಷಟೆ ವ್ಯಾಕ್ಸಿನ್ ಕೊಟ್ಟರೆ ಯಾಕೆ ರಾಘವೇಂದ್ರ ಅವರು ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರಂತ, ಇಲ್ಲ ನರೇಂದ್ರ ಮೋದಿಯವರು ಅವ್ರ ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿ. ಇಟ್ಸ್ ದ ಡ್ಯೂಟಿ ಆಫ್ ಎನಿ ಗವರ್ಮೆಂಟ್. ಮುಂಚೆ ಎಲ್ಲ ನಮಗೆಲ್ಲ ಇಲ್ಲೆಲ್ಲ ಕೊಡ್ತಾ ಇದ್ರಲ್ಲಿ, ಇಲ್ಲೆಲ್ಲ ಮಾರ್ಕ್ ಇದೆಯಲ್ಲ ಈ ಕಾಲ್ರನ್ನೋ ಏನಕ್ಕೋ, ಅದು ವ್ಯಾಕ್ಸಿನ್ ಅಲ್ವೇ? ಅವಾಗ ಈ ದೇಶದೊಳಗೆ ಕರ್ನಾಟಕದ ಈ ದೇಶದೊಳಗೆ ಕಾಂಗ್ರೆಸ್ ಪಕ್ಷ ಇರಲಿಲ್ವೇ? ಇಲ್ಲೆಲ್ಲ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಮಾರ್ಕ್ ಇದೆ. ಅವಾಗ ಅದೆಲ್ಲ ಮರೆತು ಬಿಟ್ಟವ ನಾವು? ಅದೇಂಗೆ ಮರಿತೀರಾ, ಅದೇಂಗೆ ಮರಿತೀರಾ? ನಿಮ್ಮ ಟ್ಯಾಕ್ಸ್ ಅಮೌಂಟಲ್ಲಿ ಕೊಟ್ಟು ದುಡ್ಡನ್ನ ಅವ್ರು ಮಾಡಿದ್ದಾರೆ ಹೊರತು ನರೇಂದ್ರ ಮೋದಿಯವರು ತೊಗೊಂಡು ಬಂದುಬಿಟ್ರು, ಅದೇಂಗೆ ಹೇಳ್ತೀರಾ ನೀವು? ಯಾಕೆ ಅಲ್ಲ, ವಿಲ್ ಯು ಎಕ್ಸೆಪ್ಟ್? ಬಾಲ್ಕನಿಗೆ ಹೋಗ್ಬಿಟ್ಟು ದೇಶದಲ್ಲಿ ಎಲ್ಲರಿಗೂ ಹೋಗ್ಬಿಟ್ಟು ತಟ್ಟೆನ ಡಮಾಲ್ 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 ಏನು ವೈರಸ್ ಓಡೋಗ್ಬಿಟ್ಟು ಅಂತ, ಅದಾದಮೇಲೆ ನಮ್ಮನ್ನು ಕಾಡ್ಸಿರೋದು. ಸಾವಿಗೆ ಯಾರು ಗ್ಯಾರಂಟಿ ರೀ? ಆಕ್ಸಿಜನ್ನಿಗೆ ಯಾರು ಗ್ಯಾರಂಟಿ? ಯಾರು ರಾಘವೇಂದ್ರ ಅವರು ಉತ್ತರ ಕೊಟ್ರು ಅದಕ್ಕೆ? ಎಲ್ಲೋಗಿದ್ರಂತೆ ಇವರು? ಆಮೇಲೆ ಅಭಿವೃದ್ಧಿ ಅಂತ ಹೇಳಿದ್ರಿ, ಜಸ್ಟ್ ಜಸ್ಟ್ ನನಗೆ ಹೇಳಿ, ಹೈವೇಸಾ? ಯಾಕೆ ಕಾಂಗ್ರೆಸ್ ಪಕ್ಷದವ್ರು ಇರ್ಬೇಕಾದ್ರೆ ಹೈವೇ ಆಗಿಲ್ವಾ, ರೋಡ್ಸ್ ಆಗಿಲ್ವಾ? ನಮ್ಮ ಈ ಕಡೆ ಭಾಗದ ಮೇಯ್ನ್ ಅಂಶ ನೀವು ತಿಳ್ಕೊಳ್ಳಿ, ಮಲೆನಾಡು ಭಾಗಿನ ಮೇಯ್ನ್ ಅಂಶ ಏನು ಅಂದರೆ ಅತಿಕ್ರಮಣ. ಇವತ್ತು ಕೂಡ ನೀವು ಹಕ್ಕಪತ್ರ ಕೊಟ್ಟಿಲ್ಲ. ನೀವು ಆ ಕಡೆ ಭಾಗದಲ್ಲಿ ವಿಶೇಷವಾಗಿ ಎಲ್ಲಿ ಶಿವಮೊಗ್ಗದಲ್ಲಿ ಒಂದು ದಿವಸ ರಾಜ್ಯ ಸರ್ಕಾರದಿಂದ ಐ ಹ್ಯಾವ್ ಡನ್ ಅಬೌಟ್ 18 or 20 ಮೀಟಿಂಗ್ಸ್ ಮಾಡಾಯಿತು. ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ ತೊಂದರೆ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಇಷ್ಟನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ, ಕಾನೂನು ಬದಲಾವಣೆ ಮಾಡಬೇಕಾಗುತ್ತೆ. ಜನರು ಇವತ್ತು ರೈತರು ಫಾರೆಸ್ಟ್ ಜಮೀನಲ್ಲಿ ಹೊಟ್ಟೆಪಾಡಿಗೆ ಜಮೀನು ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಅವ್ರಿಗೇನು ರಕ್ಷಣೆ ಕೊಟ್ಟಿದ್ದಾರೆ? ಒಬ್ಬರಿಗೆ ಶರಾವತಿ ಸಂತರಿಸರು, ನೀವೆಲ್ಲ ಇವತ್ತು ಬೆಳಕು ಕಾಣ್ತಾ ಇದ್ದಾರೆ ಅಂದರೆ ಶರಾವತಿಯಿಂದ ನಿಮ್ಮ ಮನೆ ಬೆಳಕಾಗ್ತಾ ಇದೆ. ಅವ್ರನ್ನ ಹೋಗ್ಬಿಟ್ಟು ಹಕ್ಕುಪತ್ರ ಕೊಟ್ಟಿರೋರನ್ನ ಬೊಮ್ಮಯ್ಯವರು ಅಧಿಕಾರದಲ್ಲಿ ಇದ್ದಾಗ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಕೋರ್ಟಿಗೆ ಹಾಕ್ಬಿಟ್ಟು ಇವತ್ತು ಅಲಿಸ್ತಾ ಇದ್ದಾರಲ್ಲ, ಇದಾ ಇವ್ರ ಸಾಧನೆ? ಡಿಜಿಟಲ್ ಬ್ಯಾನರಲ್ಲಿ ಬಂದ ತಕ್ಷಣ ನಾನು ಅದೇ ಹೇಳಿದ್ದು, ಡಿಫ್ರೆನ್ಸ್ ಏನು ಗೊತ್ತಾ? ಡಿಜಿಟಲ್ ಬ್ಯಾನರ್ ಹಾಕೊಳ್ತಾರೆ, ಪಬ್ಲಿಸಿಟಿ ತಗೋತಾರೆ. ಯಾಕೆ ಗೀತಕ್ಕವರು ಬೇರೆ ಬೇರೆ ನಾವು ಏನೇನು ನಮ್ಮ ಕಾರ್ಯಕ್ರಮ, ನಾನು ತುಂಬ ಕಾರ್ಯಕ್ರಮ ಅದಕ್ಕೆಲ್ಲ ಮೇನ್ ಕಾರಣಕರ್ತರೇ ಗೀತವರು. ಬಟ್ ಬಂದು ಭಾಷಣ ಮಾಡಲ್ಲ ಅವರು, ಅದು ಅಲ್ಲ. ಬೈಂದೋರಿಗೆ ಆಬ್ವಿಯಸ್ಲಿ ಬಂದಿಲ್ಲ, ಬಿಕಾಸ್ ಅವಳು ಸೇರಿದ್ದೆ ಹೋದ ಸತಿ ಎಮ್ ಎಲ್ ಎ ಎಲೆಕ್ಷನ್ ಟೈಮಲ್ಲಿ ಜೆ ಡಿ ಎಸ್ಸಿಂದ ಅವ್ರ ಜೆ ಡಿ ಎಸ್ ಅಲ್ಲಿ ನಾನು 2 years ಮುಂಚೆ ಸೇರಿದೆ. ನಾನು ಮುಂಚೆ ಸೇರಿ ಓ ಬಿ ಸಿ ಪ್ರೆಸಿಡೆಂಟಾಗಿ, ಇನ್ಚಾರ್ಜ್ ವೈಸ್ ಪ್ರೆಸಿಡೆಂಟಾಗಿ, ಜವಾಬ್ದಾರಿ ಯಾವುದೋ ಒಂದು ಇದಕ್ಕೆ, ಇಲ್ಲಿ ಅಶೋಕ್ ಅವ್ರು ಇದ್ದಾರೆ ಅವ್ರದ್ದೆಲ್ಲ ಮುಗಿಸಿ ನಾನು ಹಗಲು ರಾತ್ರಿ ಎಲ್ಲ ದುಡ್ದು ಎಲ್ಲ ಮಾಡಿ ಕತ್ತೆ ಥರ ದುಡ್ದಿದ್ದಕ್ಕೆ ಇಷ್ಟು 50-45,000 ಲೀಡಲ್ಲಿ ಗೆದ್ದಿದ್ದಕ್ಕೆ ಇವತ್ತು ನನ್ನನ್ನು ಇಲ್ಲಿ ಕೂರಿಸಿದ್ದಾರೆ ಮಿನಿಸ್ಟ್ರಾಗಿ. ಜವಾಬ್ದಾರಿ ಹೆಚ್ಚಿದೆ. ಯು ಕಾಂಟ್ ಜಸ್ಟ್ ಅಲ್ಲಿ ಬಂಗಾರಪ್ಪ ಅವರು ಸೋಲಿಗೆ ಏನು ಕಾರಣ? ಅವರ ಲಂಚದ ಹಣ ರಾಘವೇಂದ್ರ ಅವ್ರದ್ದು ಏನೂ ಇರಲಿಲ್ಲ. ಸೊ ಯು ಶುಡ್ ಗಿವ್ ಎ ಚಾನ್ಸ್. ಅದನ್ನು ಹೋಗ್ಲಿಕ್ಕೆ ಮಾಡ್ತಾರೆ, ಅದನ್ನೇ ಹೋಲಿಕೆ ಮಾಡ್ತಾರೆ. ಬಿ ಜೆ ಪಿ ಅವರು ಭಾಷಣ ಮಾಡಿದ್ರೆ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನಾವು ಬರೀ ಗ್ಯಾರಂಟಿಯಲ್ಲಿ ಹೊಡೆದು ಮುಗಿಸ್ತೀವಿ ಅವ್ರನ್ನ. ನಮ್ದು ಏನು ಗ್ಯಾರಂಟಿ ಇದೆಯಲ್ಲ, ಹೊಡಿತಾರೆ. ಬಡವ್ರ ಮನೆಗೆ ನಾವು ಹೋಗಿದ್ದೀವಿ, ಬಡವ್ರ ಮನೆಗೆ ಸ್ಪಂದನೆ ಮಾಡಿದ್ದೀವಿ. ಅದನ್ನೆಲ್ಲ ಮುಖಂಡರು ಅಷ್ಟೇ, ಇಲ್ಲ ಸರ್ ಗ್ಯಾರಂಟಿ ವರ್ಕೌಟ್ ಆಗಿದೆ ಸರ್, ಬಡವ್ರಿಗೆ ಸ್ಪಂದನೆ ಆಗಿದೆ. ಇಲ್ಲ ಅಂದಿದ್ರೆ ಇವ್ರನ್ನ ಕೂರಕ್ಕೆ ಬಿಡ್ತಿದ್ರ ಜನರು, ರೋಡ್ ರೋಡಲ್ಲಿ ಇಟ್ಕೊಂಡು ಹೊಡೆದು ಬಿಡೋರು ನಮಗೆ. ಯಾಕೆಂದ್ರೆ ಹೋಗ್ಬಿಟ್ಟು ನಾವು ಸೀ ನಮ್ಮ ಪರ್ಸ್ನಲ್ ಇಶ್ಯೂಸ್, ಈ ದೇಶದೊಳಗೆ ಲಾ ಇದೆ, ಆ ಲಾ ನೋಡ್ಕೊಳ್ಳುತ್ತೆ. ದೀಸ್ ಆರ್ ಆಲ್ ಎಲ್ಲಿ ಏನು ಏನು ಪ್ರತಿಭಟನೆ ಆಗುತ್ತೆ? ಪ್ರತಿಭಟನೆ ಅಭ್ಯರ್ಥಿ ಬಗ್ಗೆ ಅಲ್ಲ, ಅದು ಅಭ್ಯರ್ಥಿ ಬಗ್ಗೆ ಅಲ್ಲ. ಅದು ಯಾರು ಹೇಳಿದ ಅಭ್ಯರ್ಥಿ ಬಳಗೆ? 0, 100% ಕ್ಲಿಯರ್. ಅಲ್ಲ ನೀವು ಅದಕ್ಕೆ ನಿಮಗೆ ಆ ಸಬ್ಜೆಕ್ಟ್ ಗೊತ್ತಿಲ್ಲ, ಅದಕ್ಕೆ ನಾನು ಟ್ರೈ ಟು ಟೆಲ್. ಅಲ್ಲಿ ನಾಗರಾಜ್ ಗೌಡ ಅಂತ ಹೇಳಿ, ಹಿ ಟುಕ್ 70,000 ರೆಬೆಲ್ ಕ್ಯಾಂಡಿಡೇಟ್ ಆಫ್ ಕಾಂಗ್ರೆಸ್. ಕಾಂಗ್ರೆಸ್ ಟುಕ್ ಅಬೌಟ್ 7,000. ಅವನಿಗೆ ಸೀಟ್ ಕೊಡಲಿಲ್ಲ ಅಂದ್ರೂ ಪಾಪ ಆ 70,000 ತೊಗೊಂಡು ನಮ್ಮ ಪಕ್ಷಕ್ಕೆ ಬಂದ. ಸ್ವಲ್ಪ ಅವ್ರ ಪದಾಧಿಕಾರಿಗಳು ಜಾಸ್ತಿ ಅಂತ ಹೇಳಿ ಆಯ್ದ್ರ ಮೇಲೆ ಆಗಿರೋದು, ನನ್ನ ಮೇಲಲ್ಲ. ಆ ಹೇಳಬೇಕಾದ್ರೆ ನಾನು ಪಕ್ಷದ ಲೀಡ್ರಲ್ಲ, ನನಗೂ ಧಿಕ್ಕಾರನ ಕೂಗ್ತಾರೆ. ನಾಳೆ ಮೋಸ್ಟ್ಲಿ ಇಲ್ಲೇನಾದ್ರು ತೊಂದರೆ ಇದ್ರೆ ಗೋಪಾಲ ಅಣ್ಣವ್ರಿಗೆ ಹೇಳ್ತಾರೆ. ಈಗ ಸುಕುಮಾರ್ ಶೆಟ್ಟರು ಸೇರಿದ್ದಾರೆ, ಇವ್ರು ಬೇರೆ ಸೇರ್ಕಿಂತ ಅವ್ರಿಗೆ ಹೇಳ್ತಾರೆ ಏನು ಮಾಡ್ತೀವಿ. ಆಲ್ ದೇ ಆರ್ ಆಲ್ ವೆರಿ ಸ್ಮಾಲ್ ಇಶ್ಯೂ, ಬಟ್ ನಿಮಗೇನಾಗುತ್ತೆ ಸ್ಟೇಟಲ್ಲಿ ಕಂಡುಬಿಡುತ್ತೆ ಅದು. ಸೊ ಬಟ್ ಪರವಾಗಿಲ್ಲ, ಸ್ಟೇಟ್ ಲೀಡರ್ ಅಂತೇಳಿ ನೀವು ಗುರುತಿಸಿದಿರಲ್ಲ ಸಾಕು, ಅಷ್ಟೊಳಗೆ ನೆನೆಸ್ಕೊಂಡೋಗುತ್ತೆ. ಬಟ್ ದಟ್ಸ್ ನಾಟ್ ಅನ್ ಇಶ್ಯೂ, ದಟ್ಸ್ ನಾಟ್ ಅನ್ ಇಶ್ಯೂ. ಇವತ್ತು ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಪಕ್ಷದ ವತಿಯಿಂದ ಎಲ್ಲರ ಸಹಕಾರದಿಂದ ಇವತ್ತು ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ವಿಶ್ವಾಸ ಇದೆ ಘಟ್ಟದ ಮೇಲಂತೂ, ಭಾಳ ತುಂಬ ಚೆನ್ನಾಗಿದೆ ವಾತಾವರಣ. ಘಟ್ಟದ ತಳಗೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ವಾತಾವರಣ ನೋಡಿದರೆ ನನಗನ್ಸುತ್ತೆ ಹಿಂದುತ್ವ ಇದನ್ನೆಲ್ಲ ಮೀರಿ ಅಭಿವೃದ್ಧಿಯ ಒಂದು ಚಿಂತನೆ ಮೇಲೆ ಸರ್ಕಾರಕ್ಕೆ
ಒಂದು ವಿಶ್ವಾಸವನ್ನು ಇಟ್ಟು ಹೆಚ್ಚು ಸರ್ಕಾರವನ್ನು, ಮತ್ತು ಗೀತಾ ಶಿವರಾಜ್ಕುಮಾರ್ ಅವ್ರಿಗೆ ಅವರು ಕೂಡ ಆಸೆ ಇದೆ ಏನಂತ ಹೇಳಿದರೆ ಒಂದು ಸತಿ ಸಂಸದರಾಗಿ ಧ್ವನಿಯಾಗಿ ಇರಬೇಕು ಅಂಥೇಳಿ. ಅದು ಅವಕಾಶ ಕೊಟ್ಟಾಗ ಮಾತ್ರ ಆಗ್ತದೆ, ಇಲ್ಲಾಂದರೆ ಭಾಳ ಕಷ್ಟ ಆಗ್ತದೆ. ಆದರೆ ಈ ಸತಿ ಅವರು ಸಂಸದರಾಗಿ ಗೆದ್ದು ಹೋಗ್ತಾರೆ ಅಂಥೇಳಿ ವಿಶ್ವಾಸವನ್ನು ಕೂಡ ಇದೆ. ಹೆಚ್ಚು ಇವತ್ತು ಒಂದು ಈ ಒಂದು 10 ದಿವಸದೊಳಗೆ ಡೆವಲಪ್ಮೆಂಟ್ ನೋಡಿದಾಗ ಸುಕುಮಾರ್ ಶೆಟ್ಟರು ಬಂದರು, ಮತ್ತು ಬೇರೆ ಬೇರೆಯವರು ಕೂಡ ಅವರೆಲ್ಲರೂ ಮಾತಾಡಿದ್ದಾರೆ. ಅವ್ರದ್ದೆಲ್ಲ ನೋಡಿದಾಗ ಈ ಕಡೆ ಭಾಗದಲ್ಲಿ ನಾನು ಹೇಳೋದು ಅದೆಲ್ಲ ನೋಡಿದಾಗ, ಮತ್ತು ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ, ಮತ್ತು ಗೋಪಾಲ್ ಪೂಜಾರಿಯವರ ಶಕ್ತಿಯನ್ನು ನೋಡಿದಾಗ ನನಗನ್ಸುತ್ತೆ ಹೆಚ್ಚು ಮತ ಇಲ್ಲೂ ಕೂಡ ಲೀಡ್ ತೊಗೊಂಡು ಎಲ್ಲ ಕಡೆಯೂ ಕೂಡ 8 ಕ್ಕೆ 8 MLA ಕ್ಷೇತ್ರದಲ್ಲೂ ಕೂಡ ನಾವು ಲೀಡ್ ತೊಗೊಳ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಒಂದು ಯಾವತ್ತೂ ಕೂಡ ನಾನು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಬೇರೆಯವ್ರ ಮನೆ ಒಡೆದು ಬೇರೆಯವ್ರ ವೀಕ್ನೆಸ್ ಮೇಲೆ ನಾವು ಸ್ಟ್ರೆಂತ್ ತೊಗೊಳ್ಬಾರ್ದು. ಅದು ಒರಿಜಿನಲ್ ಅಲ್ಲ, ಅದು ಒರಿಜಿನಲ್ ಅಲ್ಲ, ಅದು ನಮಗೆ ಅವಶ್ಯಕತೆ ಇಲ್ಲ. ಅದು ಬ್ರಿಟಿಷರ್ಸ್ ಮಾಡೋರು, ಅದು ಇವತ್ತು BJP ಅವರು ಮಾಡ್ತಾ ಇದ್ದಾರೆ. ಈ ಏನಾಗಿದೆ, ಅವ್ರಿಗೆ ಹೊಡೆತ ಬಿದ್ದಿದೆ, ಅದು ಎದ್ದು ಕಾಣಿಸ್ತಾ ಇದೆ. ಆದರೆ ನಾವು ಚುನಾವಣೆ ಮಾಡ್ತಾ ಇರೋದು, ನಾವೇನು ಸಾಧನೆ ಮಾಡಿದ್ದೀವಿ, ನಾವೇನು ಸಹಕಾರ ಮಾಡಿದ್ದೀವಿ ಅದ್ರ ಮೇಲೆ ನಾವು ಮಾಡ್ತೀವಿ ಹೊರತು ಬೇರೆಯವರು ಅವ್ರು ಹೊಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ನಾವು ಚುನಾವಣೆಯನ್ನು ಭಾಳ ಈಸಿಯಾಗಿ ಮಾಡ್ತೀವಿ. ನೋ, ನಮಗೆ ಇವತ್ತು ಗ್ಯಾರಂಟಿಯನ್ನು 91% ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಮನೆಗಳು ನಮ್ಮ ಋಣದಲ್ಲಿ ನಮ್ಮ ಸಹಕಾರದಲ್ಲಿದ್ದಾರೆ. ಅದನ್ನು ಹೋಗಿ ನಾವು ಮತವನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಅವರು ಒಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ನಾವು ಭಾಳ ಗೆದ್ದು ಬಿಡ್ತೀವಿ ಈಸಿಯಾಗಿ ಅಂತ ಮಾಡೋದಿಲ್ಲ. ಯಾರು 10 ಓಟು ತೊಗೊಳ್ತಾನೆ ಅವನು ಕೂಡ ನಮ್ಮ ವಿರೋಧ ಅಭ್ಯರ್ಥಿ, ಅವ್ರ ವಿರುದ್ಧವಾಗಿ ನಾವು ಕಣ ಇಳಿಸ್ಬೇಕಾಗ್ತದೆ. ಅದರಲ್ಲಿ ಸೈಜು, ಗಾತ್ರ, ದೊಡ್ಡ ಮನುಷ್ಯರು, ಚಿಕ್ಕ ಮನುಷ್ಯರು ಎಲ್ಲ ಬರೋದಿಲ್ಲ. ಅದು ಏನಂದರೆ ಆಫ್ಟರ್ ಆಲ್ ಅದು ನನಗೆ ಗೊತ್ತಿಲ್ಲ, ನನಗೆ ಅದೆಲ್ಲ ನಾನೇ ನನ್ನ ಜಿಲ್ಲೆಯಲ್ಲಿ ಯಾರಿಗೂ ಕೊಡ್ಸೋಕ್ಕಾಗಿಲ್ಲ. ಸಿ ಅದಕ್ಕೆ ನಾನು ಹೇಳಿದ್ನಲ್ಲ ಪಾಪ ನೋಡಿ, ಒಂದು ಅದಕ್ಕೆ ನಾನು ಫಸ್ಟ್ ಹೇಳಿದೆ, ನನ್ನ ತಂದೆ ಬಂಗಾರಪ್ಪಾಜಿಯವರ ಅನ್ವಯಿಗಳವರು, ಒರಿಜಿನಲ್ ಕಾಂಗ್ರೆಸ್ ಅವರು. ನೀವು ಅದನ್ನು ಹೋಗ್ಬಿಟ್ಟು ಈ ಥರ ಒಬ್ಬ MLA ಆದವರು ಈ ಕ್ಷೇತ್ರದವರಿಗೆ ಈ ಥರ ಹೇಳಿಬಿಟ್ರೆ ಕಷ್ಟ. ಈಗ ನಮಗೆಲ್ಲ ನಾವು ಗೋಪಾಲ್ ಪೂಜಾರಿಯವ್ರು ಸೋಲ್ತಾರೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ನಾವು ಎಲ್ಲ 100% ಬಿಕಾಸ್ ಅಷ್ಟು ಚೆನ್ನಾಗಿ ಸೂಪರಾಗಿ ವರ್ಕ್ ಮಾಡಿದರು. ಜನರು ತೀರ್ಮಾನ ತೊಗೊಂಬಿಡ್ತಾರೆ ಕೆಲಸಕ್ಕೆ. ಹೋದ ಸತಿ 2018 ನಾನು ಸೋಲ್ತೀನಿ ಅಂತ ನನ್ನ ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ ನಾನು. ಹಾಂ, ಮಾಡಿದ್ರು ಅದಕ್ಕೆ, ಹಾಂ ಮತ್ತೆ ಪರವಾಗಿಲ್ಲ. ಬಟ್ ಅಲ್ಲ, ಅವ್ರಿಗೆ ಸೀಟೇ ಕೊಡಲಿಲ್ಲಲ್ಲ BJP ಅವರು.